ಅದು ಇರೋದು ವ್ಯವಸ್ಥೆನಲ್ಲಿ ತಪ್ಪಿದೆ. ನಾವು ರಾಜರನ್ನ ಕಳಿಸ್ಬಿಟ್ಟು ರಾಜರನ್ನ ತಗೊಂಡ್ಬಂದ್ರೆ ಪಾರದರ್ಶಕವಾಗಿ ಸದ್ಯಕ್ಕೆ ಇದ್ದಿದ್ರೆ ನಾವು ಬರೋ ಅವಶ್ಯಕತೆ ಇರ್ತದೆ. ಅಷ್ಟೊಂದು ಪಾರದರ್ಶಕವಾಗಿ ನಡೀತದೆ. ಇವಾಗ ನೀವು ಎಲೆಕ್ಷನ್ ನಿಂತ್ಕೊಬೇಕಾದ್ರೆ ನಿಮ್ ದುಡ್ಡೆಲ್ಲಿಂದ ಬರುತ್ತೆ? ನೀವು ಎಷ್ಟು ಕೋಟಿ ದುಡ್ಡು ಹಾಕ್ತಾ ಇದೀರಾ, ಎಷ್ಟು ಜಮೀನು ಮಾಡ್ತಾ ಅಥವಾ ನಿಮ್ಮನೆ ಆಸ್ತಿನ ಮಾರ್ಕೊಂಡ್ ಬರ್ತಾ ಇದೀರಾ, ಅಥವಾ ಲೋನ್ ತಗೊಂಡ್ ಬರ್ತಾ ಇದೀರಾ ನಿಮ್ಮ ಮಾರ್ಕೆಟಿಂಗ್ ಮಾಡೋದಕ್ಕೆ? ನಮ್ಮ ದಾಸರಳ್ಳಿ ಯಾಕೆ ಅತ್ಯಂತ ಉತ್ತಮ ಕ್ಷೇತ್ರ ಆಗಬಾರ್ದು? ಖಂಡಿತ ಆಗುತ್ತೆ. ನನ್ನ ಪ್ರಕಾರ ತುಂಬಾ ಜನ ಹೇಳ್ತಾ ಇದಾರೆ ನೀವು ಉಪೇಂದ್ರ ಮೇಲಿನ ಅಭಿಮಾನಕ್ಕೆ ನೀವು ಕಂಟೆಸ್ಟೆಂಟ್ ಮಾಡ್ತಾ ಇದೀರಾ ಇಲ್ಲಿ ಅಂತ. ಹಾ ಖಂಡಿತ. ಸರ್ ನಮಸ್ತೆ. ನಮಸ್ತೆ. ನಾನೊಬ್ಬ ಪ್ರಜೆ. ದಾಸಳ್ಳಿಲಿ ಆಕಾಂಕ್ಷಿಯಾಗಿ ನೀವು ಉತ್ತಮ ಪ್ರಜಾಪಕ್ಷದಿಂದ ಆಕಾಂಕ್ಷಿಯಾಗಿದ್ದೀರ ಅಂತ ನಾನು ವೆಬ್ಸೈಟಲ್ಲಿ ನೋಡಿ ಕೇಳ್ಪಟ್ಟೆ ಪ್ರಜಾಕೀಯ.org ನಲ್ಲಿ. ಆ ಕಡೆಯಿಂದ ನಿಮ್ದೊಂದು ಮೀಟ್ ಮಾಡಿ ನಿಮ್ಮ ಇಂಟರ್ವ್ಯೂ ತಗೊಳೋಣ. ನೀವು ಏನಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಪ್ರಜಾಕ್ಕೆ ಹೇಗೆ ಪರಿಚಯ ಆಯಿತು? ಆಮೇಲೆ ನಿಮ್ಮ ಆಸೆಗಳೇನು, ನಿಮ್ಮ ಕಲ್ಪನೆಗಳೇನು, ನಿಮ್ಮ ಅವಶ್ಯಕತೆಗಳೇನು, ನಿಮ್ಮ ಬೇಡಿಕೆಗಳೇನು, ಓಕೆ, ಅದನ್ನು ನೀವು ಯಾವ ಥರ ಪಟ್ಟಿ ಮಾಡ್ಕೊಂಡಿದ್ದೀರಾ, ನಮ್ಮ ಹತ್ರ ಯಾವ ಥರ ಪಟ್ಟಿ ಮಾಡ್ಕೊತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ಅಂತಂದ್ಬಿಟ್ಟು ನಾನು ನಿಮ್ಮ ಹತ್ರ ಬಂದಿದ್ದೀನಿ ಸರ್. ನಿಮ್ಮ ಸ್ವಲ್ಪ ನಿಮ್ಮ ಜೊತೆ ಒಂದು ಚರ್ಚೆ ಮಾಡ್ಬೋದಾ, ಇಂಟರ್ವ್ಯೂ ಮಾಡ್ಬೋದಾ? ಖಂಡಿತ ಬಂದಿದ್ದೀರಾ. ಮತ್ತು ಬಹಳಷ್ಟು ಅಭ್ಯರ್ಥಿಗಳನ್ನು ನೀವೇ ಒಂದು ನಾಲ್ಕನೇ ಮಾಧ್ಯಮವಾಗಿ, ನೀವು ಸ್ವಂತ ಮಾಧ್ಯಮವಾಗಿ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಡೆಮೊಕ್ರೆಟಿಕ್ ಪ್ರಜಾಕಿ ಅಂತ. ತುಂಬ ಇಷ್ಟ ಆಯಿತು. ಆಮೇಲೆ ಇದು ಬದಲಾವಣೆ ತರೋದಕ್ಕೆ ಒಂದು ನಿಮ್ಮ ಹೆಜ್ಜೆ. ನನಗೆ ತುಂಬ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಾನು. ತುಂಬ ಥ್ಯಾಂಕ್ ಯು ಸರ್. ನಿಮ್ಮದೊಂದು ಕಿರು ಪರಿಚಯ ತಗೊಬೋದಾ? ಓಕೆ, ಮೊದಲನೇದಾಗಿ ನನ್ನ ಹೆಸರು ಅಶ್ವಥ್ ಕುಮಾರ್ ಅಂತ. ನನಗೆ ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಖಂಡಿತ ಇಲ್ಲ. ಆಮೇಲೆ ನಾನು ಒಬ್ಬ ಖಾಸಗಿ ಉದ್ಯೋಗಿ, ಒಂದು IT ಈ ಸರ್ವಿಸ್ ಬೇಸ್ಡ್ ಕಂಪ್ನಿನಲ್ಲಿ ನಾನು HR ರಿಲೇಟೆಡ್, ಅಂದರೆ ಟ್ಯಾಲೆಂಟ್ ಅಕ್ವಿಷನ್ ರಿಲೇಟೆಡಲ್ಲಿ ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಕಂಪ್ನಿಗಳು ಮಾಡಿರ್ಬೋದು. ಇವಾಗ ಕಂಟಿನ್ಯೂಸ್ಲಿ ಒಂದು 4.5 ಇಯರ್ಸಿಂದ ಒಂದು ಕಂಪ್ನಿ ಹಿಡಿದೀನಿ. ಸೊ ನಂದು ಏನಂತಂದರೆ, ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಒಂದು ಅನ್ನಿಸ್ತಾ ಇರುತ್ತೆ ಏನೋ ಒಂದು ಬದಲಾವಣೆ ಬೇಕು ಅಂತ. ಆ ಥರ ನನಗೂ ಅನ್ನಿಸ್ತಿತ್ತು. ಅದು ಡಾಟ್ ಡಾಟ್ ಆಗಿತ್ತು. ಅದು ಫುಲ್ ಕನೆಕ್ಟ್ ಆಗಿದೆ. ಯಾವಾಗ ಅಂತಂದರೆ 11/2017 ಒಂದು ಆಡಿಯೋ ಬರುತ್ತೆ ಆವತ್ತು. ಅದರ ನಂತರ ಒಂದು 2-3 ದಿವಸ ಕೂಡ ಕಂಟಿನ್ಯೂಸ್ ಆಗಿ ಉಪೇಂದ್ರ ಸರ್ ಬಂದು ಹೇಳ್ತಾ ಇರ್ತಾರೆ. ಅದನ್ನು ನಾನು ನೋಡಿದಾಗ ಆ 13 ನಿಮಿಷದ ಆಡಿಯೋ ಕೇಳಿ, ಹೌದು ಪ್ರಜಾಪ್ರಭುತ್ವ ಅಂತ ನಾವು ಸ್ಕೂಲಲ್ಲಿ ಏನು ಓದಿದ್ರು ಅದು ಇರೋದು ವ್ಯವಸ್ಥೆನಲ್ಲಿ ತಪ್ಪಿದೆ. ನಾವು ರಾಜರನ್ನ ಕಳಿಸ್ಬಿಟ್ಟು ರಾಜರನ್ನ ತಗೊಂಬಂದಿದ್ದೀರಿ ಅಂತ. ಸೊ ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅಧಿಕಾರ ಹಸ್ತಾಂತರ ಮಾಡೋದಕ್ಕೋಸ್ಕರ ಪ್ರಜಾಕೀಯ ಬಂದಿದೆ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಆಮೇಲೆ ಸ್ಥಾಪನೆ ಆದಮೇಲೆ, ಸ್ಥಾಪನೆಗೆ ಮುಂಚೆ ಕೂಡ ಮೊದಲನೇ ದಿನದಿಂದ ಈ ವಿಚಾರಗಳನ್ನ ಬರಲೇಬೇಕು, ಈ ವಿಚಾರ ತುಂಬ ಚೆನ್ನಾಗಿದೆ ಅಂತ ನಾನು ವಿಚಾರಗಳನ್ನ ಹಂಚಿಕೊಂಡು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹಂಚಿಕೊಂಡು ಬರ್ತಾ ಇದ್ದೀನಿ. ಹಾಗೆ ನಾನು ಆಫ್ಲೈನಲ್ಲಿ ಕೂಡ ಮಾಡ್ತೀವಿ. ತುಂಬ ಜನ ಕೇಳ್ತಾರೆ, ನೀವು ಬರೀ ಫೇಸ್ಬುಕ್ಕಲ್ಲೇನ ಟ್ವಿಟರಲ್ಲೇನ ಅಂತ. ಇಲ್ಲ, ಆಫ್ಲೈನಲ್ಲೂ ಒಂದು ಹೇರ್ ಕಟ್ಗೆ ಹೋದರೂ ಹೇಳ್ತಿರ್ತೀವಿ, ಆಮೇಲೆ ಒಂದು ಅಂಗಡಿಗೆ ಹೋದರೂ ಹೇಳ್ತೀವಿ, ಒಂದು ಆಫೀಸಲ್ಲಿ ಕೊಲೀಗ್ಸ್ಗೂ ಹೇಳಿರ್ತೀರಿ, ಆಮೇಲೆ ಯಾರಾದರೂ ಡ್ರಾಪ್ ಮಾಡ್ತೀನಿ ಅಂದರೆ ಡ್ರಾಪ್ ಮಾಡಿದವ್ರಿಗೂ ಹೇಳ್ತೀರಿ. ನೆನ್ನೆ 800 ಮೀಟರಲ್ಲಿ ಒಬ್ಬರಿಗೆ ಹೇಳಿದ್ದೀನಿ ಡ್ರಾಪ್ ಮಾಡೋಷ್ಟರಲ್ಲಿ. ಸೊ ಇದು ನನ್ನ ಒಂದು ದೈನಂದಿನ ಚಟುವಟಿಕೆ. ಸರಿ ಸರ್, ನೀವು ಆಕಾಂಕ್ಷೆಯಾಗಿ ಬರೋದಕ್ಕೆ ನಿಮ್ಮ ಆಲೋಚನೆಗಳು ಏನಿತ್ತು? ನನಗೆ ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಈ 9 ಪಾಯಿಂಟ್ಗೆ ನಾನು ಖಂಡಿತ ಬದ್ಧನಾಗಿರ್ಬೋದು ಅಂತ. ಅಂದರೆ 9 ಪಾಯಿಂಟ್ ಫಸ್ಟ್ ಹೇಳ್ಬಿಡೋಣ. ಹೇಳಿ. ಓಕೆ, ಮೊದಲನೇದಾಗಿ ನಾವು ಇಲ್ಲಿ ಹೇಳ್ತಾ ಇರೋದು ಯಾವುದೇ ಒಂದು ಪೊಳ್ಳು ಭರವಸೆಗಳು ಕೊಡ್ತಾ ಇಲ್ಲ. ಸರಿ, ನಾವು ಹೇಳ್ತಿರೋದು ಏನಂತಂದರೆ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಪ್ರಕಾರ ಜನಗಳನ್ನು, ಪ್ರತಿಯೊಬ್ಬ ಮತದಾರರನ್ನು ಆಡಳಿತದಲ್ಲಿ ತೊಡಗಿಸ್ಕೋತೀವಿ. ಸೊ ಇದು ನಮ್ಮ ಮೊದಲನೇದು. ಹೇಗೆ ತೊಡಗಿಸ್ಕೋತೀವಿ? ಮೊದಲನೇದಾಗಿ ಜನಗಳ ಜೊತೆ ನಿರಂತರ ಸಂಪರ್ಕದಲ್ಲಿರಬೇಕು, ಅವರ ಬೇಡಿಕೆಗಳನ್ನು ಪಟ್ಟಿ ಮಾಡ್ಕೋಬೇಕು. ಪಟ್ಟಿ ಮಾಡ್ಕೊಂಡ್ರ ಬೇಡಿಕೆಗಳಲ್ಲಿ ಯಾವ್ದು Priority 1, ಯಾವ್ದು Priority 2, Priority 3 ಅದರಲ್ಲಿ ನಾವು ಇದು ಮಾಡಬೇಕು. Priority 3ಗೆ ಜಾಸ್ತಿ ಓಟ್ ಬಂದಿರುತ್ತೆ. ಆ Priority 3ನ ನಾವು ಎಕ್ಸ್ಪರ್ಟ್ಸ್ ಜೊತೆ ಚೆಕ್ ಮಾಡಿ, ಯಾಕಂದ್ರೆ ನಮ್ಗೆ ಏನು ಗೊತ್ತಿರಬೇಕಂತ ಇಲ್ಲ ಇಲ್ಲಿ ಸಂವಿಧಾನದಲ್ಲಿ. ಸೊ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡಿ ಅದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು, ಅದಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು, ಮತ್ತೆ ಎಷ್ಟು ವೆಚ್ಚ ಇದೆ, ಬಜೆಟ್ ಎಷ್ಟಿದೆ ನಮ್ಮ ಹತ್ರ, ಅದು ಗುಣಮಟ್ಟ ಹೇಗಿರುತ್ತೆ, ನಿರ್ವಹಣೆ ಹೇಗಿರುತ್ತೆ, ನಿರ್ವಹಣೆ ಎಷ್ಟೆಷ್ಟು ಟೈಮ್ ಮಾಡ್ತೀವಿ, ಪ್ರತಿಯೊಂದು ಡೀಟೇಲ್ಸ್ನ ಜನಗಳಿಗೆ ನಾವು ದೃಶ್ಯ ಮತ್ತು ಅಧಿಕೃತ ದಾಖಲೆಗಳು ಅಥೆಂಟಿಕ್ ಇರಬೇಕು. ಸುಮ್ಮನೆ ಹೇಳೋದಲ್ಲ, ಇದು ಏನಿದೆ ಈಗ ನೋಡಿ, ಇಷ್ಟೇ ಬಜೆಟು, ಇದೇ ಚಾರ್ಟು, ಡೆಬಿಟ್ ಕಮ್ಸ್ ಇನ್, ಡೆಬಿಟ್ ಗೋಸ್ ಔಟ್, ಕರೆಕ್ಟಾಗಿ ನಾವು ತೋರಿಸ್ಬೇಕು ಜನಕ್ಕೆ. ಆಕ್ಸೆಸಬಲ್ ಆಗಿರ್ಬೇಕು, ಅವ್ರು ನೋಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ, ಪ್ರತಿಯೊಬ್ಬರಿಗೂ ಆಕ್ಸೆಸಬಲ್ ಆಗಿರೋ ಥರ ಒಂದು ಮಾಡಬೇಕು. ಸೊ ಇದೆಲ್ಲ ಮಾಡಿ ನಾವು ಅಕಸ್ಮಾತ್ ಕೆಲವು ಸಲ ಅನಿವಾರ್ಯ ನಿರ್ಣಯಗಳಲ್ಲಿ ಜನಪ್ರತಿನಿಧಿಯಾದವರು ತಗೊಂಡಾಗ ಅದನ್ನು ಪ್ರಜೆಗಳ ಮುಂದೆ ಯಾಕೆ ಅಂತ ಅದನ್ನು ಅಧಿಕೃತವಾಗಿ ಹೇಳಬೇಕಾಗುತ್ತೆ. ಇದೆಲ್ಲ ಮಾಡಿದ್ಮೇಲೆ 6 ತಿಂಗಳಿಗೊಂದ್ಸಲ ಪೋಲಿಂಗ್ ಕೂಡ ಮಾಡ್ತೀವಿ. ಅದರಲ್ಲಿ ರೇಟಿಂಗ್ಸ್ ಕೊಡ್ಬೋದು, ನಿಮ್ಮದು ಕಳಪೆಯಾಗಿದೆಯೇ, ಉತ್ತಮವಾಗಿದೆಯೇ ಅಥವಾ ಸುಧಾರಿಸ್ಕೋಬೇಕಾ, ಪ್ರತಿಯೊಂದು ಪೋಲಿಂಗ್ ಇರುತ್ತೆ, ಸಾಧಾರಣ ಪೋಲಿಂಗು, ಅದನ್ನು ನಾವೇನು ಇನ್ವೆಸ್ಟ್ ಮಾಡಿ ಮಾಡೋದಿಲ್ಲ, ಸಾಧಾರಣವಾಗಿ ಮಾಡ್ತೇವೆ. ಅದರಲ್ಲಿ ಬರ್ತಕ್ಕಂಥ ರೇಟಿಂಗಲ್ಲಿ, ಅಂದರೆ ಅಭ್ಯರ್ಥಿನೂ ಮಾಡ್ಕೋಬೇಕು, UPPನೂ ಮಾಡಬೇಕು, ಆ ರೇಟಿಂಗಲ್ಲಿ ಅವರನ್ನು ರೈಟ್ ಟು ರಿಕಾಲ್ ಇಳಿಸೋ ಅಂಥ ಒಂದು
ಇದು ಕೂಡ ಇದೆ, ಒಂದು ಸಿಸ್ಟಮ್ ಕೂಡ ಇದೆ. ಆ ಸಿಸ್ಟಮಲ್ಲಿ ನಾವು ಬದ್ಧರಾಗಿದ್ದೇವೆ ಅಂತ, ಪ್ರತಿಯೊಂದಕ್ಕೂ ತೀರ್ಮಾನ ಪ್ರಜೆಗಳಿಗೆ ಅಂತ ನಾವು ಹೇಳ್ತೇವೆ. ಸೊ ಇಷ್ಟು ನಾವು ಬದ್ಧರಾಗಿದ್ದೇವೆ. ನನ್ನ ಆಲೋಚನೆಗಳು ನೀವು ಕೇಳಿದಾಗ, ಎಕ್ಸಾಂಪಲ್ ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಆಲ್ರೆಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಐ ಟಿ ಕಂಪ್ನಿಗಳಲ್ಲಿ. ಸರಿ. ಸೊ ನಮಗೆ ಪ್ರತಿಯೊಂದು ಪ್ರೊಸೀಜರ್ ಇರುತ್ತೆ. ಆಮೇಲೆ ಈಗ ಒಂದು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕೊಡಬೇಕು, ಒಂದು ಪ್ರಾಡಕ್ಟ್ ಇರುತ್ತೆ, ಪ್ರಾಡಕ್ಟಲ್ಲಿ ಬಿಟ್ಸ್ ಆ್ಯಂಡ್ ಪೀಸ್ ಕೊಡಬೇಕು. ಅದು ಕೊಡಬೇಕಾದಾಗ 5 ಜನಕ್ಕೆ ಪೈಲಟ್ ಪ್ರಾಜೆಕ್ಟ್ ಕೊಡ್ತೀವಿ. ಹೌದು. ಆ ಪೈಲಟ್ ಪ್ರಾಜೆಕ್ಟಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಎಗೈನ್ ಬೆಸ್ಟ್ ಆಫ್ ಬೆಸ್ಟನ್ನು ನಾವು ಇನ್ನೂ ನಮ್ಮ ಗೈಡ್ಲೈನ್ಸ್ ಜೊತೆ ಆ್ಯಡ್ ಮಾಡಿ ನಾವು ಅವರಿಗೆ ಕೊಡ್ತೀವಿ. ಸೊ ಇದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ. ನಮಗೆಲ್ಲ ಪ್ರತಿಯೊಂದರಲ್ಲೂ ನೋಡಿ, ಇದು ನಾನು ಬರೀ ಐ ಟಿ ಕಂಪ್ನಿ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಒಂದು ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ದೊಡ್ಡ ದೊಡ್ಡ ಬಿಸ್ನೆಸ್ಸಲ್ಲಿ ಕೂಡ ಇದು ನಡೀತಿದೆ. ನಡೀತಿರ್ಬೇಕಾದ್ರೆ ನಾವು ಸಿಸ್ಟಮಲ್ಲಿ ಯಾಕೆ ತರಬಾರ್ದು? ಖಂಡಿತ ಆಗುತ್ತೆ. ಪ್ರತಿಯೊಂದು ಅಡ್ಮಿನಿಸ್ಟ್ರೇಷನಲ್ಲೂ ಒಂದು ಡಿಫ್ರೆಂಟ್ ಟೈಪ್ ಆಫ್ ಮೀಟಿಂಗ್ಸ್ ಮಾಡ್ಕೋಬೋದು, ಅದು ರಿಪೋರ್ಟ್ಸ್ ಪುಲ್ ಮಾಡ್ಬೋದು, ಜನಕ್ಕೆ ಆಕ್ಸೆಬಲ್ ಆಗಿಡ್ಬೋದು. ಈಗ ನಿಮ್ಮ ಪ್ರಕಾರ ಇದು ಪಾರದರ್ಶಕವಾಗಿದೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಪಾರದರ್ಶಕವಾಗಿ ಸದ್ಯಕ್ಕೆ ಇದ್ದಿದ್ರೆ ನಾವು ಬರೋ ಅವಶ್ಯಕತೆ ಇರ್ತಾನೆ ಇರಲಿಲ್ಲ. ಈಗ ನಿಮ್ಮ ಪಾರದರ್ಶಕತೆ ಅಂತ ನೀವು ಹೇಳ್ತಾರೋ ಲೆಕ್ಕಾಚಾರದ ಪ್ರಕಾರ ತೆರಿಗೆ ಹಣ ಅಂತ ನಾನು ಕನ್ಸಿಡರ್ ಮಾಡ್ಕೊಬೋದಾ? ತೆರಿಗೆ ಹಣ, ಹೌದು, ತೆರಿಗೆ ಹಣದಿಂದ ಇವೆಲ್ಲ ಬರ್ತಾ ಇರೋದು ಅಲ್ವಾ. ಈಗ ಈ ತೆರಿಗೆ ಹಣ ನಿಮಗೆ ಪಾರದರ್ಶಕವಾಗಿ ಇದೆಯಾ ಇಲ್ವಾ? ಇದರೆ ಯಾಕೆ ಇದ್ದರೆ ಅಂದ್ರೆ ಯಾವ ತರ ಇದೆ, ಇಲ್ಲ ಅಂದ್ರೆ ಯಾಕಿಲ್ಲ, ಯಾವ ತರ ಇಲ್ಲ, ನಿಮ್ಮ ಅಭಿಪ್ರಾಯಗಳು? ಬಿಡಿ, ಈಗ ತೆರಿಗೆ ಹಣ ಇಷ್ಟಿಷ್ಟು ಕಲೆಕ್ಟ್ ಆಗ್ತಿದೆ, ನಮ್ಮ ಅವ್ರದ್ದು ಒಂದು ಟಾರ್ಗೆಟ್ ಕೂಡ ಇಟ್ಕೊಂಡಿರ್ತಾರೆ, ಅವ್ರ ಟಾರ್ಗೆಟ್ ಸೆಟ್ ಮಾಡಿರ್ತಾರೆ ಗವರ್ನಮೆಂಟ್, ಆ ಟಾರ್ಗೆಟ್ ಮೀರಿ ಕೂಡ ಬರ್ತಾ ಇದೆ ಅಂತ ನಾವೆಲ್ಲ ನ್ಯೂಸ್ ನೋಡಿರ್ತೀವಿ. ಆಮೇಲೆ ಯಾವುದೋ ಒಂದು ಪ್ರಾಜೆಕ್ಟ್ ಬರುತ್ತೆ, ಆ ಪ್ರಾಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಖರ್ಚಾಯಿತು ಅಂತ ಕೂಡ ಹೇಳ್ತಾರೆ, ಹೇಳಿದ್ರೆ ಏನಿಲ್ಲ ಹೇಳಿದ್ದಾರೆ. ಆದರೆ ಅದು ಕಮಿಷನ್ ಎಷ್ಟು ಹೋಗ್ತಿದೆ, ಲೇಬರ್ಸ್ ಎಷ್ಟು ಹೋಗ್ತಿದೆ, ಮತ್ತೆ ನಿಜವಾಗ್ಲೂ ನಡೆದಿದೆಯಾ, ಗುಣಮಟ್ಟ ನಡೆದಿದೆಯಾ? ಎಕ್ಸಾಂಪಲ್ ಈಗ ರೋಡ್ ಬಗ್ಗೆನೇ ಪ್ರತಿಯೊಂದು ಮಾತಾಡ್ಕೊಂಡು ಹೋಗ್ತಾರೆ. ಜಸ್ಟ್ ರೋಡ್ ಬಗ್ಗೆ ಮಾತ್ರ ಮಾತಾಡ್ತೀನಿ, ಇಟ್ಸ್ ನಾಟ್ ಓನ್ಲಿ ಆನ್ ರೋಡ್. ರೋಡ್ಗೆ 4 ಲೇಯರ್ ಇರ್ಬೇಕು ಸರ್. ಓಕೆ, 4 ಲೇಯರು, ಮತ್ತೆ 4 ಟೈಪ್ ಆಫ್ ರೋಡ್ಸ್ ಇರುತ್ತೆ. ಆಕ್ಚುಲಿ 3 or 4 types ಆಫ್ ರೋಡ್ ಇರುತ್ತೆ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಮತ್ತೆ ಲೋಕಲ್ ರೋಡ್ಸ್, ಮೂರು ಟೈಪ್ ಆಫ್ ರೋಡ್ ಇರುತ್ತೆ. ಆ ಮೂರಕ್ಕೂ ಡಿಫ್ರೆಂಟ್ ಎಂ ಎಂ ಇರುತ್ತೆ. ಎಷ್ಟು ಎಂ ಎಂ ಇರಬೇಕು ಮಿನಿಮಮ್, ಎಷ್ಟು ಇಂಚ್ ಇರಬೇಕು ರೋಡು, ಬಿಟಮಿನಸ್ ಎಷ್ಟು ಹಾಕಬೇಕು, ಅದು ಮಿಕ್ಸ್ ಯಾವ ಥರ ಇರಬೇಕು, ಎಲ್ಲದಕ್ಕೂ ಒಂದೇ ಮಿಕ್ಸ್ ಇರೋಲ್ಲ, ಬೇರೆ ಬೇರೆ ಮಿಕ್ಸ್ ಇರುತ್ತೆ. ಅದೆಲ್ಲ ಗೊತ್ತಿರಬೇಕು ಜನಕ್ಕೆ, ಗೊತ್ತಾಗ್ತಾ ಇಲ್ಲ. ಸರ್, ನಿಮ್ಮ ಪ್ರಕಾರ ಅದು ವರ್ಕ್ ಆರ್ಡರ್ ಪ್ರಕಾರ ವರ್ಕ್ ಆರ್ಡರ್ ರಿಲೀಸ್ ಮಾಡಿರ್ತಾರೆ, ವರ್ಕ್ ಆರ್ಡರ್ ನೀವು ಆರ್ ಟಿ ಐಕರ್ ನಿಮಗೆ ಸಿಗುತ್ತೆ, ನೀವು ಆರ್ ಟಿ ಐಕರ್ ಸಿಕ್ಕಾಗಬೇಕಾದ್ರೆ ನೀವು ಜನರು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರಿ, ಪಾರದರ್ಶಕವಾಗಿ ಆರ್ ಟಿ ಐ ಇದೆಯಲ್ಲ. ಕರೆಕ್ಟು, ಆರ್ ಟಿ ಐಲ್ಲಿ ಇಷ್ಟು ಹಾಕಿದ್ದೀರಿ ಅಂತ ಇರುತ್ತೆ, ಮತ್ತೆ ನಾನು ಆರ್ ಟಿ ಐಗೆ ಅರ್ಜಿ ಹಾಕಬೇಕು? ನಾನು ಒಬ್ಬ ಹಾಕ್ತೀನಿ, ಪ್ರತಿಯೊಬ್ಬರು ಹಾಕಕ್ಕಾಗತ್ತಾ? 4 ಲಕ್ಷ ಜನ ಇಲ್ಲಿ ಬಾಸ್ ಇರೋದು, 4 ಲಕ್ಷ ಜನ 5 ಲಕ್ಷ ಜನ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಇರೋಂಥ ಪ್ರಭುಗಳು. ಪ್ರತಿಯೊಬ್ಬ ಪ್ರಭುನು ಆರ್ ಟಿ ಐಗೆ ಹಾಕಿ, ಇಲ್ಲ ಇವಾಗ ಕಾನೂನಾತ್ಮಕವಾಗಿ ಒಂದು ಕ್ರಮಗೆ ನಡಬೇಕು, ಅಲ್ಲಿ ಬೋರ್ಡ್ ನಡಬೇಕು, ಯಾರಲ್ಲಿ ಕಾಂಟ್ರಾಕ್ಟರ್ ದಾರ ಯಾರಿದ್ದಾರೆ, ಎಷ್ಟು ದುಡ್ಡು ವೆಚ್ಚಾಗಿದೆ, ಎಷ್ಟು ಸಮಯದಲ್ಲಿ ಮುಗಿಸ್ಬೇಕಾಗಿದೆ, ಅವ್ರ ನಂಬರ್ ಸಮೇತ ಕೊಡಬೇಕು ಅಂತ ರೂಲ್ಸ್ ಇದೆ. ಸೊ ನನ್ನ ಕಡೆ ಪಾಲನೆನೂ ನಡೀತಾ ಇದೆ ಅಂತ ಅನ್ಕೊಂಡಿದೀವಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಖಂಡಿತ ಇದು ಅಷ್ಟೊಂದು ಪಾರದರ್ಶಕವಾಗಿ ನಡೀತಿಲ್ಲ. ಮತ್ತೆ ಎಷ್ಟೋ ಆರ್ ಟಿ ಐಗಳು ನಾನು ಚೆಕ್ ಮಾಡಿದ್ದೀನಿ, ಆರ್ ಟಿ ಐ ಪಾಪ ಕೆಲವರು ಹಾಕಿರೋದು ನೋಡಿದ್ದೀನಿ. ಅದು ಆರ್ ಟಿ ಐ ಒಂದಿರುತ್ತೆ, ಅಲ್ಲಿ ಎಕ್ಸಿಕ್ಯೂಷನ್ ಇನ್ನೊಂಥರ ಇರುತ್ತೆ. ಸೊ ಕಣ್ಮುಂದೆ ಕರೆಕ್ಟ್ ಆಗಿರಬೇಕು. ಸೊ ಅದಕ್ಕೆ ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಆ ಪ್ರೋಗ್ರಾಮ್ಗೆ ಏನು ನಡೀತಿದೆ ಆ ಪ್ರಾಜೆಕ್ಟ್ಗೆ ಅದು ಮೊದಲೇ ಗೊತ್ತಾಗಿರಬೇಕು. ಅದು ಆವಾಗವಾಗ ಕೂಡ ಅದರದ್ದು ಡೀಟೇಲ್ಸ್ ಇರಬೇಕು, ಅಪ್ಡೇಟ್ಸ್ ಇರಬೇಕು. ಸರಿ ಸರ್, ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ನೀವು ಚಿಕ್ಕ ಪ್ರಮಾಣದಲ್ಲಿ ದೇಣಿಗೆ ಸಂಗ್ರಹಣೆ ಮಾಡ್ತೀರ ಮಾಡಲ್ವಾ? ಹಾಂ, ಅದು ನೀವು ಒಳ್ಳೆ ಪ್ರಶ್ನೆ. ಆಕ್ಚುಲಿ ತುಂಬ ಜನ ಹೇಳ್ತಾರೆ, ಪ್ರಜಾಕೀಯ ಪಾರ್ಟಿ ಫಂಡೇ ಇಲ್ಲ ಅಂದ್ರೆ ಹೆಂಗ್ರಿ, ಏನೋ ಒಂದು ಚಿಕ್ಕದಾಗಾದ್ರೂ ಬೇಕಾಗತ್ತಲ್ಲ. ಆಬ್ವಿಯಸ್ಲಿ ಇವಾಗ ನೀವು ಎಲೆಕ್ಷನ್ ನಿಂತ್ಕೊಬೇಕಾರೆ ನಿಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ? ನೀವು ಎಷ್ಟು ಕೋಟಿ ದುಡ್ಡು ಹಾಕ್ತಾ ಇದೀರಾ, ಎಷ್ಟು ಜಮೀನು ಮಾಡ್ತಾ ಇದೀರಾ, ಅಥವಾ ನಿಮ್ಮ ಮನೆ ಆಸ್ತಿನ ಮಾರ್ಕೊಂಡ್ ಬರ್ತಾ ಇದೀರಾ, ಅಥವಾ ಲೋನ್ ತಗೊಂಡ್ ಬರ್ತಾ ಇದೀರಾ ನಿಮ್ಮ ಮಾರ್ಕೆಟಿಂಗ್ ಮಾಡೋದಕ್ಕೆ? ಅಲ್ಲ, ನೀವು ಹೇಳೋದು ಏನಂತಂದ್ರೆ ಮನೆ ಮಾರ್ಕೊಂಡು ಇಲ್ಲ, ಇದು ಆಕ್ಚುಲಿ ಯಾರು ಮಾರ್ದಿರ ಕೂಡ ಬರ್ತಾ ಇದಾರೆ. ಆಯ್ತಾ, ನೀವು ಫಸ್ಟ್ ಹೇಳಿದ್ದೇನಂದ್ರೆ ಪಾರ್ಟಿ ಫಂಡ್ ಬಗ್ಗೆ. ಪಾರ್ಟಿ ಫಂಡ್ ಕೆಲವರು ನಮಗೆ ಸಜೆಷನ್ಸ್ ಕೊಟ್ಟರು, 100 ರೂಪಾಯಿ ಅಥವಾ 500 ರೂಪಾಯಿ ಮ್ಯಾಕ್ಸಿಮಮ್ ಮಾಡ್ಕೊಳ್ಳಿ ಅಂತ. ನೋಡಿ ಏನಾಗುತ್ತೆ ಗೊತ್ತಾ, 500 ರೂಪಾಯಿ ಮ್ಯಾಕ್ಸಿಮಮ್ ಮಾಡ್ಕೊಂಡ್ರು ಕೂಡ ಅದು 500 ಜನ ಕೊಟ್ಟರು ಅಂತ ಒಂದು ಲೆಕ್ಕ ಬರೀತಿದ್ದಾರೆ. ಆಲ್ರೆಡಿ ನಡೀತಿದೆ ಅದು. ಆಯ್ತಾ, ಈಗ ಏನಾಗುತ್ತೆ ಅಂದರೆ ಮೂಟೆನಲ್ಲಿ ತೊಗೊಂಬಂದು ದುಡ್ಡು ಹಾಕ್ತಾರೆ. ಅದೆಲ್ಲರ ಹೆಸರು ಬರೀತೀನಿ, ಎಲ್ಲರ ಹೆಸರದ್ದು ಚೀಟಿನ ವೆರಿಫೈ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ಮತ್ತೆ ಭ್ರಷ್ಟಾಚಾರ ಬರುತ್ತೆ. ಅದು ಸುಮ್ಮನೆ ನನ್ನ ಒಂದು ಅಂದಾಜು, ಹಾಗೆ ನಡಿಬಹುದು, ನಡೀದಿರೋನು ಇರ್ಬೋದು. ಆದರೆ ಏನಕ್ಕೆ ತೊಗೋಬೇಕು ಫಸ್ಟ್ ಆಫ್ ಆಲು? ಇಲ್ಲಿ ನಮ್ಗೊಂದು ಸಂಬಳ ಕೊಡ್ತಿದ್ದಾರೆ, ಮತ್ತೆ ಅದಕ್ಕೆ ಭತ್ಯೆಗಳು ಅದು ಇದು ಏನೋ ಇದೆ, ಯಾರೋ MLA ಆಗಿ ಬರೋರಿಗೆ ಅದೆಲ್ಲ ಬರಬೇಕಾದ್ರೆ ಇಲ್ಲಿ ಜನಪ್ರತಿನಿಧಿ ಅಂದರೆ ಏನು, ಕಾರ್ಯಾಂಗ ಆಲ್ರೆಡಿ ಇದೆ, 60 ವರ್ಷ ಅವ್ರಿಗೂ ರಿಟೈರ್ಡ್ ಆಗ್ತಾರೆ, ಅವರೆಲ್ಲ ಎಲಿಜಿಬಲ್ಲು. ಅವರವರ ಒಂದು ಸ್ಥಾನಗಳಿಂದ ಒಂದು ಮನೆ ಮುಂದೆ ಪೌರ ಕಾರ್ಮಿಕ ಇಂದ ಹಿಡಿದು IAS IPS ವರೆಗೂ ಪ್ರತಿಯೊಬ್ಬರು ಎಲಿಜಿಬಲ್ಲು. ಅವರವರ ಕ್ವಾಲಿಫಿಕೇಶನ್ ಪಾಸ್ ಆಗಿ ಅಲ್ಲಿ ಬಂದಿರ್ತಾರೆ. ಅವರೆಲ್ಲ 60 ವರ್ಷವರೆಗೂ ಇರ್ತಾರೆ, ಕಾನೂನು ಕೂಡ
ಇರುತ್ತೆ. ಕೋರ್ಟಲ್ಲಿ ಕೇಸ್ ನಡೀಲಿ ಬಿಡ್ಲಿ, ಕಾನೂನು ಕೋರ್ಟ್ಗಳು ನಡಿಬೇಕಲ್ವೇನ್ರಿ. ಸೊ ಎರಡರ ಬ್ರಿಡ್ಜ್ ಆಗಿ ಜನ ಪ್ರತಿನಿಧಿ ಆಗಿರ್ಬೇಕಷ್ಟೇ. ಆ ಪ್ರತಿನಿಧಿ ಆಗಿರ್ಬೇಕಾದ್ರೆ ನಾವೇನಾದ್ರೂ ಈಗ ಮನೆ ಮಾರ್ಕೊಂಡು ಇವ್ರು ಹೇಳ್ದಂಗೆ ಅಥವಾ ಅವ್ ಮನೆ ಅಡ ಇಟ್ಟು ಜಮೀನ್ ಮಾರ್ಕೊಂಡು ಏನೋ ಒಂದು ಹೇಳಿದಲ್ಲ, ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ, ಬಟ್ ಏನೋ ಮಾಡಿ ಆಸ್ತಿ ಮಾರಿ ಲೋನ್ ತೆಗ್ದಿ ಒಡವೆ ಮಾರಿ ಒಡವೆ ಎಲ್ಲ ಮಾಡ್ಕೊಂಡು ಬಂದ್ರೆ ಕೊನೆಗೆ ಏನಾಗುತ್ತೆ, ಅಕಸ್ಮಾತ್ ಗೆದ್ದೆ ಬಿಟ್ಟೆ ಅನ್ಕೊಳ್ಳಿ, ಆಮೇಲೆ ಏನಾಗುತ್ತೆ ಆ ದುಡ್ಡು ವಾಪಸ್ ಬರ್ಬೇಕು. ಏನ್ ಮಾಡ್ತೀನಿ, ನೇಮಕಾತಿಗೆ ದುಡ್ಡು ಕಿತ್ಕೋತೀನಿ, ಆಮೇಲೆ ವರ್ಗಾವಣೆಗೆ ದುಡ್ಡು ಕಿತ್ಕೋತೀನಿ, ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ಇಷ್ಟು ತಗೊಂಬಂದು ಹಾಕ್ರಿ ಮೂಟೆನಲ್ಲಿ ಅಂತ ಹೇಳ್ತೀನಿ. ಆಮೇಲೆ ಅದು ತೀರಿಸ್ಬೇಕಲ್ಲಪ್ಪ, ಅಟ್ಲೀಸ್ಟು ತೀರಿಸ್ಬಿಟ್ಟೆ. ತೀರ್ಸಾದ್ಮೇಲೆ ನಾನು ಪ್ರಾಮಾಣಿಕವಾಗಿರ್ತೀನ, ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಕೈ ಕೇಳೋದು ಮತ್ತೆ ಎತ್ಕೋತೀನಿ. 5 ವರ್ಷ ಆದ್ಮೇಲೆ ಎಲೆಕ್ಷನ್ ಬರುತ್ತೆ ಬರುತ್ತೆ ಆವಾಗ ನಾನು ಮತ್ತೆ ಹೇಳ್ತೀನಿ, ಇಲ್ಲ ರೀ ಹಂಗಾಯ್ತ್ರಿ ಹಿಂಗಾಯ್ತ್ರಿ ಅಂತ. ನೀವೇನು ನಂದು ಡಿಕ್ಲರೇಷನ್ ನೋಡ್ಕೊಂಡು ಕೂತ್ಕೋತೀರಾ ಪ್ರತಿಯೊಬ್ಬರು? ನನ್ನ ಎಷ್ಟು ಜನದ ಡಿಕ್ಲರೇಷನ್ನ ಮೈನೇತ .info ಇದೆ, ನಿಮ್ಮ ಅಭ್ಯರ್ಥಿಗಳದು ಹಳೆ ಚುನಾವಣೆದು ಈ ಚುನಾವಣೆದು, ಗೆದ್ದಿರ್ಲಿ ಸೋತಿರ್ಲಿ ಅವ್ರದ್ದೊಂದ್ಸಲ ಚೆಕ್ ಮಾಡಿ ಆಸ್ತಿ ಹೆಂಗಿದೆ ಅಂತ. ಜನಸೇವೆ ಮಾಡಕ್ ಬಂದಿರೋರು ನೀವು, ಜನ ಕಾರ್ಮಿಕ ಅಂತ ಹೇಳ್ಕೊಂಡ್ ಕಾರ್ಮಿಕ ಅನ್ಕೊಂಡ್ ಜನಸೇವೆ ಅವರು ಸರ್ವಿಸಸ್, ಸೇವೆ ಕಮ್ಸ್ ಇಟ್ ಫೈನ್ಸ್ ಅಂಡ್ ಟ್ಯಾಕ್ಸಸ್ ಅಂತ ಕರಿತೀನಿ ನಾನು ಇವಾಗ. ಅವ್ರ ಸೇವೆ ಮಾಡಕ್ ಬರೋರು ಟ್ಯಾಕ್ಸ್ ಹಾಕೋತಾರೆ, ಫೈನ್ ತಗೊಂತಾರೆ. ನೀವು ನೋಡ್ರೆ ಸ್ಯಾಲ್ರಿ ಅಂತ ಹೇಳ್ತಾ ಇದೀರಾ, ವ್ಯತ್ಯಾಸಗಳು ಈ ಕಡೆಗೂ ಆ ಕಡೆಗೂ ತುಂಬಾ ಅಜಗಜಾಂತರಗಳಿವೆ. ನೀವು ಹೇಳ್ಕೊಂಡ್ ಬರ್ತಾ ಇರೋದು ನೋಡ್ರೆ ದುಡ್ಡು ಹಾಕಲ್ಲ ದುಡ್ಡು ಕೊಡಲ್ಲ ಅಂತ ಹೇಳ್ಕೊಂಡ್ ಬರ್ತಾ ಇದೀರಾ. ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ದುಡ್ಡು ಹಾಕದೆ ಇರಬೇಕಾದ್ರೆ ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗಿದೆ? ನಿಮ್ಮ ಏನಂತಂದ್ರೆ ಇವಾಗ ಅಲ್ಲಿ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಈ ಮೂರು ಪಕ್ಷಗಳು ಗುದ್ದಾಡಿ ಒಂದು ಕುರ್ಚಿ ಮೇಲೆ ಕೂತ್ಕೊಳಕ್ಕೆ ಇವ್ರ ಯುದ್ಧಗಳು ಮಾಡಿ ಒಂದು ಸಿಂಹಾಸನ ಪಟ್ಟ ಹಿಡಿಬೇಕಾರೆ ನೀವು ನಿಮ್ಮ ಈ ಸಿಂಹಾಸನ ಪಟ್ಟ ದಾಸಹಳ್ಳಿ ಒಂದು ಸಿಂಹಾಸನ ಪಟ್ಟ ನೀವೊಬ್ಬ ಆಕಾಂಕ್ಷಿಯಾಗಿ ಅಭ್ಯರ್ಥಿ ಆದ್ಮೇಲೆ ನೆಕ್ಸ್ಟ್ ನೀವು ಗೆಲ್ಲಬೇಕಾರೆ ನಿಮ್ಮ ಆಲೋಚನೆಗಳನ್ನ ಆ ಪಟ್ಟದ ಮೇಲೆ ಕೂತ್ಕೊಬೇಕಾರೆ ನೀವೇನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದಲ್ಲದಾಗಿ ನಾನು ಹೇಳ್ತಿದ್ದೀನಿ ಕೇಳಿ, ನಾವು ಪಟ್ಟದ ಮೇಲೆ ಕೂತ್ಕೊಳ್ಳಲ್ಲ, ಅದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದು ಒಂದು ಸಿಂಹಾಸನ ಅಲ್ಲ ನಮಗೆ. ನಮ್ಗೇನಂದ್ರೆ ಕ್ಲಿಯರ್ ಆಗಿ ಇಲ್ಲಿ ಇರೋದೇ ಒಂದು ನೋಡಿ, ತೆರಿಗೆ ಹಣ, ಜನಗಳ ತೆರಿಗೆ ಹಣ ಅಲ್ಲಿದೆ, ಅದು ಕರೆಕ್ಟಾಗಿ ರೀಚ್ ಆಗಿಬಿಟ್ಟು ಪ್ರತಿಯೊಂದು ಅಕೌಂಟೇಬಲ್ ಆಗಿರಬೇಕು, ಪ್ರತಿಯೊಂದನ್ನು ಕನ್ಸಲ್ಟೇಟ್ ಆಗಿ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳಗಳಲ್ಲಿದ್ದಾರೆ ಏನೇನು ಪ್ರಾಬ್ಲಮ್ ಅಲ್ಲಿದ್ದಾರೆ ಪಟ್ಟಿ ಮಾಡ್ಕೋಬೇಕು. ನಿರುದ್ಯೋಗಗಳು ಪಟ್ಟಿ ಮಾಡ್ಕೊಳ್ಳೋಣ ರೀ, ಮತ್ತೆ ಎಷ್ಟು ಕಂಪ್ನಿಗಳಿದ್ದಾವೆ ಅದಕ್ಕೂ ಬೇಕಾಗತ್ತೆ, ಅದನ್ನು ಬ್ರಿಡ್ಜ್ ಮಾಡಿ ನಿರುದ್ಯೋಗ ನಾನು ನಿರ್ಮೂಲನೆ ಮಾಡೋಣ. ಸಿಂಗಾಪುರ್ ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ, ನೀವು ಓಟ್ ಹಾಕ್ತೀರಾ? ಹಾಕಲ್ಲ. ಸಿಂಗಾಪುರ್ ಏನಕ್ಕಾಯ್ತು ಅಂತಾದ್ರೂ ಗೊತ್ತಿದ್ಯಾ ಯಾರಿಗಾದ್ರೂ? ಗೂಗಲ್ ಮಾಡಿದ್ದೀರಾ? ಮಾಡಿ ನೋಡಿ. ಸಿಂಗಾಪುರ್ ಸಿಂಗಾಪುರ್ ಆಗ ಕಾರಣ ಏನು ಗೊತ್ತಾ? ಸ್ಲಮ್ ಸಿಟಿ ಆಗಿತ್ತು ಅಲ್ಲಿ. ಮೊದಲನೇದಾಗಿ ಜಾತಿ ರಾಜಕಾರಣ ತೆಗೆದ್ಬಿಟ್ರು, ಜಾತಿನೇ ತೆಗೆದ್ಬಿಟ್ರು, ನಿಜವಾಗ್ಲೂ ನಡೆದಿರೋದಿತ್ತು, ಆಯ್ತಾ? ಆಮೇಲೆ ನಿರುದ್ಯೋಗನ ನಿರ್ಮೂಲನೆ ಮಾಡಿದ್ರು. ನಿರ್ಮೂಲನೆ ಮಾಡೋಕ್ಕೆ ಕಾರಣ ಏನು? ಅಲ್ಲಲ್ಲೇ FDI ಅಟ್ರಾಕ್ಟ್ ಮಾಡಿದ್ರು, ಅವ್ರ ಕಾರ್ಪೊರೇಟ್ ಟ್ಯಾಕ್ಸ್ನ ಕಡಿಮೆ ಮಾಡಿದ್ರು, ಪ್ರತಿಯೊಂದು ನಿರ್ಮೂಲನೆ ಮಾಡಿದ್ರು. ಸಿಂಗಾಪುರ್ ಸಿಂಗಾಪುರ್ ಆಗಿ ಇವತ್ತು ನಮ್ಗೆ ಕಾಣಿಸ್ತು. ನಮ್ಮ ದಾಸಹಳ್ಳಿ ಯಾಕೆ ಅತ್ಯಂತ ಉತ್ತಮ ಕ್ಷೇತ್ರ ಆಗಬಾರ್ದು? ಖಂಡಿತ ಆಗುತ್ತೆ. ನನ್ನ ಪ್ರಕಾರ ತುಂಬಾ ಜನ ಹೇಳ್ತಾ ಇದ್ದಾರೆ ನೀವು ಉಪೇಂದ್ರ ಮೇಲಿನ ಅಭಿಮಾನಕ್ಕೆ ನೀವು ಕಂಟೆಸ್ಟೆಂಟ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ. ಹಾ, ಖಂಡಿತ. ಫಸ್ಟ್ ಹೇಳ್ತೀನಿ, ಉಪೇಂದ್ರ ಸರ್ ಅವ್ರದ್ದು ನಾನು ಉಪೇಂದ್ರ ಸರ್ ಅವ್ರಿಗೆ ನಾನು ಬುದ್ಧಿಬದ್ದಾಗಿಂದ ನಾನು ಅಭಿಮಾನಿನಿ. ಅದಕ್ಕೋಸ್ಕರ ಏನೋ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ನೀವು? ಅದಕ್ಕೋಸ್ಕರ ಅಂತಂದ್ರ ರೀ, ನಾನು ಅವ್ರು ಹೇಳ್ತಿರೋ ವಿಚಾರಗಳು ಯಾವಾಗಿಂದನೋ ತಿಳ್ಕೊಂಡು ಆಮೇಲೆ ಈ ವಿಚಾರ ಕರೆಕ್ಟ್ ಆಗಿದೆ, ಇದೇ ಕರೆಕ್ಟು ಅಂತ ಅನಿಸಿ ಬರ್ತಾ ಇದ್ದೀನಿ. ಫಸ್ಟ್ ನೀವು ಕೇಳಿದಾಗ ಉಪೇಂದ್ರ ಸರ್ ಅಭಿಮಾನಿ ಅಂದ್ರೆ ಖಂಡಿತ ಅಭಿಮಾನಿ, ಆದರೆ ಪ್ರಜಾಕೀಯ ವಿಚಾರಗಳನ್ನ ಅವ್ರು ಹೇಳಿದ ಮೇಲೆ 100 ಪಟ್ಟು ಅಭಿಮಾನ ಜಾಸ್ತಿ ಆಗಿದೆ ಅಂತ ನಾನು ಹೇಳ್ತೀನಿ, ಇಷ್ಟು ಮಾತ್ರ ಅಷ್ಟೇ. ಆದ್ರೆ ನನ್ಗೆ ಅದೆಲ್ಲ ಮುಖ್ಯ. ನಾನು ಹೊಂದಿರೋಂಥ ವ್ಯವಸ್ಥೆ, ನಮಗೆ ಒಂದು ಗೊತ್ತಿರೋ ವ್ಯವಸ್ಥೆ ಏನಂತಂದ್ರೆ ನೋಡಿ, ಪ್ರತಿಯೊಂದು ಅವ್ರು ಹೇಳಿದ್ಮೇಲೆ ನಂಗೆ ಅರ್ಥ ಆಗಿದ್ದು ಏನಂದ್ರೆ, ಇಲ್ಲಿ ಒಬ್ಬ ಕೂಲಿ ಮಾಡೋರಾಗಿರ್ಲಿ ಅಥವಾ ಒಬ್ಬ ಭಿಕ್ಷುಕಗೆ ನಾವು ಹಣ ಕೊಟ್ಟಿರ್ತೀರಿ, ಆ ಫುಡ್ ಕೊಡೋಕ್ಕಾಗ್ದಿರಾ, ಆ ಆ ಒಂದು ಭಿಕ್ಷುಕ 10 ರೂಪಾಯಿಗೆ ತೊಗೊಂಡ್ರೆ ಒಂದು ಸಿಂಗಲ್ ಇಡ್ಲಿನಲ್ಲಿರೋಂಥ ಟ್ಯಾಕ್ಸ್ ಕೂಡ ಪ್ರತಿಯೊಬ್ಬರದು ಇದನ್ನ ನೋಡಿ ನಾವು ಬರಬೇಕು ಅಂತ ಅನ್ನಿಸ್ತಿದೆ. ನೋಡಿ, ಒಂದು ವಿಷಯ ಸರ್ ಏನಂತಂದ್ರೆ, ಇಲ್ಲಿ ನಮ್ಗೆ ಅನ್ನಿಸ್ತಿರೋದು ಏನಂತಂದ್ರೆ, ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಅದು ನಿಯತ್ತಾಗಿರಬೇಕು. ನಾವು ಇವತ್ತು ಊಟ ಮಾಡ್ತಾ ಇದ್ದೀರಿ, ನಮಗೆ ಭಗವಂತ ಅನ್ನ ಕೊಟ್ಟಿದ್ದಾನೆ ಅಂತಂದರೆ ಆ ಅನ್ನ ಬೆಂದಿರೋದು ಯಾರ್ದೋ ಕಣ್ಣೀರಿಂದ ಆಗಿರಬಾರ್ದು, ಅದು ನಾನು ನೋಡ್ತಾ ಇದ್ದೀನಿ. ನಮ್ಮ ಬೆವರು ಹನಿ ಆಗಿರ್ಬೇಕು ಹೊರತು ಅದು ಕಣ್ಣೀರಿಂದ ಬೆಂದಿರೋ ಅನ್ನ ಆಗಿರ್ಬಾರ್ದು. ಸರಿ ಸರ್, ಇವಾಗ ನನ್ನಿಂದ ಕೊನೆ ಪ್ರಶ್ನೆ, ಈಗ ನಿಮ್ಮ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಆದರೆ ಕಾಂಪಿಟೇಷನ್ ಅಂತಂದು ನೀವು ನಾಳೆ ಇಲ್ಲ ನಾನು ನಿಂತ್ಕೊಂಡು ಇಷ್ಟು ಓಡಾಡಿದ್ದೀನಿ, ನನಗೆ ಬಿ ಫಾರ್ಮ್ ಕೊಡಬೇಕಾಯಿತು, ಈ ಪಕ್ಷ ನನ್ನ ಮೋಸ ಮಾಡಿತು ಅಂತ ನೀವು ಬಂಡಾಯ ಎದ್ದಿ ಬೇರೆ ರಾಜಕೀಯ ಪಕ್ಷಗಳಿಗೆ, ಆಯ್ತಾ, ಇವಾಗ ಪ್ರಜಾಕೀಯದಲ್ಲಿ ಇದ್ದೀರಾ ಅಂತ ಹೇಳ್ತಾರೆ, ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ದೀರಾ, ನಾಳೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಲ್ಲ ಅನ್ನೋ ಗ್ಯಾರಂಟಿ ಏನು? ಬಂಡಾಯ ಎದ್ದೊಳ್ತೀರಾ ಅಥವಾ ಬೇರೆಯವ್ರು ಬಂದರೆ ನೀವು ಸ್ವಾಗತಿಸ್ತೀರಾ? ಬೇರೆಯವ್ರು ಬರೋಂಗಿದ್ರೆ ನಿಮ್ಮ ಸ್ವಾಗತ ಹೇಗಿರುತ್ತೆ ಅಥವಾ ಬೇರೆಯವ್ರಿಗೆ ಬಿ ಫಾರ್ಮ್ ಸಿಕ್ಕಾದ್ಮೇಲೆ ನಿಮ್ಮ ನಿಮ್ಮ ಪ್ರಕ್ರಿಯೆಗಳು ಹೇಗಿರುತ್ತೆ? ಓಕೆ, ಒಳ್ಳೆ ಪ್ರಶ್ನೆ. ನೋಡಿ, ಇಲ್ಲಿ ನಾವು ಒಬ್ಬ ನಮ್ಮ ಜೊತೆ ಇನ್ನೊಬ್ಬ ಆಕಾಂಕ್ಷಿ ಇದ್ದಾರೆ, ಆದರೆ ನಾವೇನಂತಂದ್ರೆ
ಇನ್ನೂ ಹೆಚ್ಚು ಆಕಾಂಕ್ಷಿಗಳು ಬನ್ನಿ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಕರೆದಿದ್ದೀನಿ, ಹೆಚ್ಚೆಚ್ಚು ಆಕಾಂಕ್ಷಿಗಳು ಬನ್ನಿ ಅಂತ. ಇಲ್ಲಿ ಹೇಗೆ ಅಂತಂದರೆ, ಆಕಾಂಕ್ಷೆ ಅಂದರೆ ಇದು ಒಂದು ನೀವು ಹೇಳ್ದಂಗೆ ಯಾವುದೋ ಪದವಿ ಹುದ್ದೆ ಅಲ್ಲ. ಬದಲಾವಣೆ ತರಬೇಕು ಅಂದಾಗ ಜನಪ್ರತಿನಿಧಿಯಾಗಿರಬೇಕು. ಜನಪ್ರತಿನಿಧಿಯಾಗಿ ಬರ್ತಕ್ಕಂತಹ ಒಂದು ಸ್ಫೂರ್ತಿ ಬಹಳಷ್ಟು ಜನಕ್ಕೆ ಬರಬೇಕು. ಬಂದಾಗ ಏನಾಗುತ್ತಂದ್ರೆ ನಿಸ್ವಾರ್ಥ ನಾನು ಅನ್ನೋದು ಹೊರಟೋಗಿರುತ್ತೆ. ಈಗ ನೋಡಿ, 4-5 ಜನ ಅಲ್ಲ, 10 ಜನ 100 ಜನ ಬರಲಿ ಆಕಾಂಕ್ಷಿಗಳು, ಅದರಲ್ಲಿ ಯಾರಿಗೆ ಸಿಗುತ್ತೋ ಬಿ ಫಾರ್ಮು, ಪ್ರತಿಯೊಬ್ಬರದ್ದು ಒಂದೇ ಉದ್ದೇಶ ಆಗಿರುತ್ತೆ. ಇಲ್ಲಿ ನಾನು ಅನ್ನೋದು ಮುಖ್ಯ ಆಗಿರಲ್ಲ, ಈ ವ್ಯವಸ್ಥೆ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಆಗಿರೋದ್ರಿಂದ ನಾನು ಖಂಡಿತ ಹೇಳ್ತಿರೋದು ಏನಂತಂದ್ರೆ, ಇಲ್ಲಿ ನನಗೆ ಬಿ ಫಾರ್ಮ್ ಕೊಡಬೇಕು ಅಂತ ನಾನು ಆಕಾಂಕ್ಷೆ ಆಗಿಲ್ಲ. ಅಲ್ಲಿ ಹೋಗಿ ಶಿಫಾರಸ್ ಪತ್ರಕ್ಕೆ ನಾನು ಸಹಿ ತಗೋತಾ ಇಲ್ಲ. ಪ್ರತಿಯೊಬ್ಬರನ್ನು ನಾನು ತುಂಬುಡದಿಂದ ಸ್ವಾಗತಿಸ್ತೀನಿ, ಹಾಗೆ ಪ್ರತಿಯೊಬ್ಬರನ್ನು ನಾನು ಮಾತಾಡಿಸ್ತಾ ಇದ್ದೀನಿ ಕೂಡ. ಅವ್ರನ್ನ ಮಾತಾಡಿಸಿ ಅವ್ರು ಕರೆಕ್ಟ್ ಆಗಿದಾರ ಅಂತ ನೋಡಿಕೊಂಡು ವಿಚಾರಕ್ಕೆ ಭದ್ರಾಗಿರ್ಬೇಕಷ್ಟೇ. ಆ 9 ಪಾಯಿಂಟಿಗೆ ಭದ್ರಾಗಿದ್ರೆ, ನಾವೇನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಭದ್ರಾಗಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಕೊಂಡಿರ್ತೀರಿ ಸರ್. ಯಾಕೆಂದರೆ ನಮ್ಗೆ ಬೇರೆ ಕೆಲಸ ಖಂಡಿತ ಇದೆ. ನೋಡಿ, ಈ ನಾನು ಮಾಡ್ತಿರೋವಂಥ ಒಂದು ಖಾಸಗಿ ಕೆಲಸದಲ್ಲಿ ನಂಗೆ ಸಂಬಳ ಇದೆ, ನನಗೆ ಭಗವಂತ ತಟ್ಟೆನಾಳನ್ನ ಕೊಟ್ಟಿದ್ದಾನೆ, ನನಗೆ ಅಷ್ಟು ಸಾಕು ನನಗೆ. ಸರಿ ಸರ್, ತುಂಬ ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದಂಥ ಸಮಯನ ನಮಗೆ ಕೊಟ್ಟಿದ್ದಕ್ಕೆ. ಸೊ ಧನ್ಯವಾದಗಳು. ನಿಮ್ಮ ಒಳ್ಳೇದಾಗಲಿ, ನಿಮ್ಮ ವಿಚಾರ ನಾವು ಮುಟ್ಟಿಸೋದಕ್ಕೆ ನಾವು ಒಬ್ಬ ಪ್ರಜೆಗಳಾಗಿ ನಾವು ಮುಂದೆ ಬಂದಿದ್ದೀವಿ, ಮುಂದುವರಿಸ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಸಮಾಜ ಜಾಲತಾಣದಲ್ಲಿ ಇದನ್ನು ಶೇರ್ ಮಾಡೋದ್ರ ಮುಖಾಂತರ. ಅದಾದ್ಮೇಲೆ ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ, ನಾಳೆ ನಿಮ್ಮಲ್ಲೂ ಎಲ್ಲೂ ಬರಬಾರ್ದು, ಪ್ರಜೆಗಳು ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ, ಒಬ್ಬ ಪ್ರಜೆಗಳು ಬಂದು ನಂಗೆ ಯಾರು ಸಪೋರ್ಟ್ ಮಾಡಲಿಲ್ಲ, ಎಲೆಕ್ಷನ್ ನಿಂತ್ಕೊಂಡೆ, ನಂಗೆ ಯಾರು ಸಪೋರ್ಟ್ ಮಾಡಲಿಲ್ಲ, ಸೋತೆ ಅನ್ನೋ ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಇರಬಾರ್ದು ಅಂತ ನಾವು ಅನ್ಕೊಳಲ್ಲ ಅಂತ ನಾವು ಅನ್ಕೊಂಡಿದೀವಿ. ಇಲ್ಲ, ನಾನು ಆಲ್ರೆಡಿ ಗೆದ್ದಿದ್ದೀನಿ ಸರ್, ನಾನು ಆಲ್ರೆಡಿ ಗೆದ್ದಾಯ್ತು, ಈ ವಿಚಾರಕ್ಕೆ ಬಂದ ತಕ್ಷಣ ಗೆದ್ದಿದ್ದೇನೆ ಅಷ್ಟೇ. ಸರಿ, ತುಂಬ ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ. ಡೆಮೊಕ್ರಾಟಿಕ್ ಪ್ರಜಾಕ್ಕಿಂತ ನಿಮ್ಮ ಧನ್ಯವಾದಗಳು. ಒಳ್ಳೇದಾಗಲಿ.